ಚಾಮರಾಜನಗರದಲ್ಲಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ನಡೆಯಿತು. ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ. ಮತ್ತು ಇವತ್ತು ಇಲ್ಲಿ ಹೆಗ್ವಾಡಿನಲ್ಲಿ ಧ್ರುವನಾರಾಯಣ ಅವರ ವರ್ಷದ ಪುಣ್ಯತಿಥಿ ಇತ್ತು, ಅಲ್ಲಿ ಭಾಗವಹಿಸೋಣ ಅಂತ ಬಂದಿದ್ದೆ. ಬಂದು ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂತೆ ಕೆಲಸವನ್ನು ಮಾಡಿದ್ದೀನಿ. ನಾನು, ಮಹದೇವಪ್ಪ, ವೆಂಕಟೇಶ್, ಯತೀಂದ್ರ, ದರ್ಶನು ನನಗೆ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತೇ ಚಾಮರಾಜನಗರದಲ್ಲಿ ಫಲಾನುಭವಿಗಳ ಸಮಾವೇಶ ಏರ್ಪಾಡು ಮಾಡಿದ್ದಾರೆ, ಅಲ್ಲಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಕ್ರಿಯಾಶೀಲತೆ ಬೇರೆಯವರಿಗೆ ಆದರ್ಶ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀನಿ. ನೋಡಿ, ಅವ್ರ ಇಡನ್ ಅಜೆಂಡಾ ಅದು ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅವನ ಮೂಲಕ ಇಳಿಸ್ತಾ ಇದ್ದಾರೆ. ಅವನು ಆರ್ಡಿನರಿ ಫೆಲೋ ಅಲ್ಲ, 5 ಸಾರಿ ಎಂ ಪಿ ಆಗಿರೋನು, ನಂಬರ್ 1 ಕೇಂದ್ರದ ಮಂತ್ರಿ ಆಗಿದ್ದವನು. ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ಲದೇ ಹೇಳೋಕ್ಕಾಗತ್ತಾ? ಅವನಿಲ್ಲಿ ಕ್ರಮ ತಗೊಂಡ್ರೆ ಹಿಂದೆ ಹೇಳ್ದ, ಒಂದು ಸಾರಿ ಹಿಂದೆ ಇದೇ ಅನಂತಕುಮಾರ್ ಹೆಗಡೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ, ಈಗ 2/3 ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ಇಡನ್ ಅಜೆಂಡಾ ಅದು, ಯಾಕಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ, ಸಂವಿಧಾನ ಜಾರಿಯಾದ್ದರಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ. ಇವನ ಕೈಲಿ ಎಳಿಸ್ತಾ, ಅನಂತಕುಮಾರ್ ಹೆಗಡೆ ಕೈಲಿ ಎಳಿಸ್ತಾ ಇದ್ದಾರೆ. ಈಗ ನಾವು ಇದು ಚುನಾವಣೆಗೋಸ್ಕರ ಮಾಡಿದ್ದಾರೆ ಅವರು. ಇಷ್ಟಿನ ಗಂಟೆ ಯಾಕಿದ್ರು ಸುಮ್ಮನೆ ಇದ್ರು? ಚುನಾವಣೆ ಬಂದಾಗಲೇ ಯಾಕೆ ಮಾಡಿದ್ದಾರೆ? ಸಿ, ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಗೆ ವಿರೋಧ ಇದೆ. ಪೌರತ್ವ ಧರ್ಮದ ಆಧಾರದ ಮೇಲೆ ಪೌರತ್ವ ನೀಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ವಿರೋಧ ಇದೆ. ಸುಳ್ಳು ರೀ, ಯಾರಾದರೂ ನೀರು ಬಿಡ್ತೀವ? ನೀರಿದ್ರಲ್ಲೂ ನೀರು ಕೊಡೋದು ಅವೆಲ್ಲ ಸುಳ್ಳು. ಒಂದು ತೊಟ್ಟು ನೀರು ಕೊಡಲ್ಲ ತಮಿಳ್ನಾಡಿಗೆ, ನಮಗೆ ಕುಡಿಯೋ ನೀರಿಗೆ ನಾವು ಇಟ್ಕೊಳ್ದೇನೆ ಯಾರಿಗೂ ನೀರು ಕೊಡಲ್ಲ, ಮತ್ತು ಕೊಡಬೇಕು ಅವ್ರು ಕೇಳೂ ಇಲ್ಲ. ಸುಮ್ಮ ಸುಮ್ಮನೆ ಯಾಕೆ ಕೊಡ್ತೀವಿ ನೀರನ್ನ? ನೀರೆಲ್ಲಿದೆ ಕೊಡೋಕ್ಕೆ? ನೀರು ಕೊಡೋ ಪ್ರಶ್ನೆನೇ ಇಲ್ಲ. ತಮಿಳ್ನಾಡಿನವ್ರು ಕೇಳಿದ್ರು ಕೊಡಲ್ಲ, ಕೇಂದ್ರದವ್ರು ಹೇಳಿದ್ರು ಕೊಡಲ್ಲ, ಯಾರು ಹೇಳಿದ್ರು ಕೊಡಲ್ಲ. ಯಾರು ಅವರು ಬಿಜೆಪಿ ಕಾರ್ಯ? ಯಾವನೋ ಒಬ್ಬ ದಾರಿ ಲೋಗವನ್ನೆಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ. ಯಾರು ಹೇಳಿದ್ರಪ್ಪ ಅಭ್ಯರ್ಥಿ? ನಾನು ಹೋಗಿ ಬಿಜೆಪಿ ನಿಂತ್ಕೊ ಅಂತ ಹೇಳಿದ್ರ? ಹೇಳಪ್ಪ, ಬಿಜೆಪಿಯವರು ಪ್ರತಾಪ್ ಸಿಂಹ ಕೆಟ್ಟ ಹೆಸರು ಕೆಡಿಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಈಸ್ ಎ ಸಿಟ್ಟಿಂಗ್ ಎಂ ಪಿ. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಎರಡು ಸಾರಿ ಎಂ ಪಿ ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಳ್ಳಾಡಲೇ ಇಲ್ಲ. ಪ್ರತಾಪ್ ಸಿಂಹ ಬಿಜೆಪಿಯವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು ಬಿಜೆಪಿ ಸೋಲಿಸ್ಬೇಕು, ಗೊತ್ತಾಯ್ತಾ? ನಮ್ಮ
ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು, ಬಡವ್ರ ಪರವಾದಂಥ ಕಾರ್ಯಕ್ರಮಗಳು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಹೊರತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿ ಜೆ ಪಿಯಿಂದ ಅದ್ರ ಮೇಲೆ ಅವಲಂಬನೆ ಆಗಿದೆ. ಬಿ ಜೆ ಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್ ಅವನು ಸೋಲಿಸ್ತೀವಿ. ಇನ್ನೊಂದು ಎರಡು ಮೂರು ದಿನ ಆಗ್ಬೋದು. ನೋಡಪ್ಪ, ನಾನೇನು ಹೇಳಿದ್ದೀನಿ, ಈಗ ಬರಗಾಲ ಇದೆ, ಬೇಸಿಗೆ ಬರಗಾಲ, ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ಜನರಿಗೆ ದನಕರುಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ. ಎಷ್ಟೇ ದುಡ್ಡಾದರೂ ಕೂಡ ಕುಡಿಯುತ್ತೆ. ಇನ್ನೂ ಆಗಿಲ್ಲ.